ಪುರಾಣ ಕಥೆಗಳ ಪ್ರಕಾರ ಶ್ರೀ ವಿಷ್ಣು ಪ್ರಪಂಚದ ಒಳಿತಿಗಾಗಿ ಹಲವು ಅವತಾರಗಳನ್ನು ಎತ್ತಿದ. ಕಲಿಯುಗದ ಕೊನೆಯಲ್ಲಿ ವಿಶ್ವದ ಒಳಿತಿಗಾಗಿ ಕಲ್ಕಿ ಅವತಾರವನ್ನು ಎತ್ತುತ್ತಾನೆಂದು ಹೇಳಲಾಗಿದೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶ್ರೀ ವಿಷ್ಣುವಿನ ಮೊದಲನೆಯ ಅವತಾರ ಆದಿ ಪುರುಷ. ಆದಿ ಎಂದರೆ ಮೊದಲು ಎಂದರ್ಥ. ಈ ಆದಿ ಪುರುಷ ಆದಿಶೇಷನ ಮೇಲೆ ಆಸೀನನಾಗಿರುತ್ತಾನೆ. ಎರಡನೆಯದಾಗಿ ಸನಕ, ಸನಾತನ, ಸನಂದನ, ಸನತ ಕುಮಾರರಾದ ನಾಲ್ಕು ಬಾಲಕರು ವಿಷ್ಣುವಿನ ಎರಡನೇ ಅವತಾರವಾಗಿದೆ. ಬ್ರಹ್ಮನಿಗೆ ಸೃಷ್ಟಿಯನ್ನ ರಚಿಸಲು ಸಹಾಯವಾಗಲಿ ಎಂದು ವಿಷ್ಣು ಈ ಅವತಾರವನ್ನ ಎತ್ತಿದನೆನ್ನಲಾಗಿದೆ. ಮೂರನೆಯದಾಗಿ ಹಿರಣ್ಯಾಕ್ಷನ ಸಂಹಾರ ಮಾಡಿ ಭೂದೇವಿಯನ್ನ ರಕ್ಷಿಸುವುದಕ್ಕಾಗಿ ವಿಷ್ಣು ವರಾಹ ರೂಪ ಧರಿಸಿದ. ವರಾಹ ಎಂದರೆ ಹಂದಿಯ ಮುಖ ಹೊಂದಿದ ಮನುಷ್ಯ ಎಂದರ್ಥ. ಇನ್ನು ನಾಲ್ಕನೆಯದಾಗಿ ಭೂಮಿಯ ಮೇಲೆ ಸತ್ಯ, ನ್ಯಾಯ, ನಿಷ್ಠೆಯನ್ನ ಇರಿಸಲು ವಿಷ್ಣುವು ನರ ಮತ್ತು ನಾರಾಯಣನ ರೂಪವನ್ನು ಧರಿಸುತ್ತಾನೆ. ಐದನೆಯದಾಗಿ ತಾಯಿ ಅನಸೂಯೆಯ ಪಾತಿವೃತ್ಯವನ್ನ ಪರೀಕ್ಷಿಸಲು ಹೋಗಿ ಶಿವ, ವಿಷ್ಣು, ಮಹೇಶ್ವರರು ದತ್ತಾತ್ರೇಯ ರೂಪವನ್ನ ತಾಳಿದರು. ಆರನೆಯದಾಗಿ ಜೈನ ಧರ್ಮದ ಸಂಸ್ಥಾಪಕನಾದ ಋಷಭನ ಅವತಾರದಲ್ಲಿ ಶ್ರೀ ವಿಷ್ಣು ಜನಿಸಿದನೆಂದು ಹೇಳಲಾಗಿದೆ. ಇನ್ನು ಏಳನೆಯದಾಗಿ ವಿಷ್ಣು ಮತ್ಸ್ಯದ ಅವತಾರ ತಾಳಿದನು. ಮತ್ಸ್ಯ ಎಂದರೆ ದೇಹ ಮೀನಿನ ರೀತಿ ಮತ್ತು ಮುಖ ಮನುಷ್ಯನ ರೀತಿ ಇರುತ್ತದೆ. ಎಂಟನೆಯದಾಗಿ ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವು ಕುಸಿಯುತ್ತಿದ್ದ ಸಂದರ್ಭದಲ್ಲಿ ದೇವತೆಗಳಿಗೆ ಅಮೃತ ಸಿಗಲೆಂದು ವಿಷ್ಣು ಕೂರ್ಮಾವತಾರ ಎತ್ತಿದನು. ಕೂರ್ಮಾವತಾರ ಎಂದರೆ ದೇಹ ಆಮೆಯ ರೀತಿ ಮತ್ತು ಮುಖ ಮನುಷ್ಯನ ರೀತಿ ಎಂದರ್ಥ. ಒಂಬತ್ತನೆಯದಾಗಿ ವಿಷ್ಣುವಿನ ಇನ್ನೊಂದು ರೂಪವೆಂದರೆ ಧನ್ವಂತರಿ ರೂಪ. ಈ ಧನ್ವಂತರಿ ದೇವರನ್ನ ಆಯುರ್ವೇದದ ದೇವರೆಂದು ಕರೆಯಲಾಗುತ್ತದೆ. ಹತ್ತನೆಯದಾಗಿ ಸಮುದ್ರ ಮಂಥನ ಸಮಯದಲ್ಲಿ ವಿಷ್ಣು ಮೋಹಿನಿ ರೂಪವನ್ನ ತಾಳುತ್ತಾನೆ. ರಾಕ್ಷಸರು ಮೋಹಿನಿ ರೂಪ ನೋಡಿ ಆಕರ್ಷಿತರಾಗುತ್ತಾರೆ. ಆಗ ವಿಷ್ಣು ಅಮೃತವು ದೇವತೆಗಳಿಗಷ್ಟೇ ಸಿಗುವಂತೆ ಮಾಡುತ್ತಾನೆ. ಹನ್ನೊಂದನೆಯದಾಗಿ ರಾಜ ಹಿರಣ್ಯಕಶಿಪುವಿನ ಸಂಹಾರ ಮಾಡಲು ವಿಷ್ಣು ಅರ್ಧ ಸಿಂಹದ ಮತ್ತು ಅರ್ಧ ಮನುಷ್ಯ ರೂಪ ಹೊಂದಿದ್ದ ನರಸಿಂಹ ರೂಪವನ್ನು ತಾಳುತ್ತಾನೆ. ಹನ್ನೆರಡನೆಯದಾಗಿ ವಾಮನ ಎಂಬ ಕುಬ್ಜ ಬ್ರಾಹ್ಮಣನ ಅವತಾರವನ್ನು ವಿಷ್ಣು ತಾಳುತ್ತಾನೆ. ಮಹಾಬಲಿಯನ್ನ ಪರೀಕ್ಷಿಸುವುದಕ್ಕಾಗಿ ವಿಷ್ಣು ಈ ರೂಪ ಧರಿಸಿದನು. ಇನ್ನು ಹದಿಮೂರನೆಯದಾಗಿ ಮಧು ಮತ್ತು ಕೈಠವರೆಂಬ ರಾಕ್ಷಸರನ್ನ ಸಂಹರಿಸಲು ವಿಷ್ಣು ಹಯಗ್ರೀವ ಅವತಾರ ತಾಳಿದನು. ಹಯಗ್ರೀವನನ್ನು ಪೂಜಿಸಿದರೆ ಉತ್ತಮ ವಿದ್ಯೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹದಿನಾಲ್ಕನೆಯದಾಗಿ ಲೋಕದಲ್ಲಿರುವ ದುಷ್ಟರಿಂದ ಉತ್ತಮರನ್ನ ರಕ್ಷಿಸಲು ವಿಷ್ಣು ಬ್ರಾಹ್ಮಣ ಪರಶುರಾಮ ಅವತಾರ ತಾಳಿದನು. ಹದಿನೈದನೆಯದಾಗಿ ತ್ರೇತಾಯುಗದಲ್ಲಿ ವಿಷ್ಣು ರಾಮನ ಅವತಾರ ಮತ್ತು ಹದಿನೇಳನೆಯದಾಗಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರವನ್ನ ಎತ್ತಿದನು. ನಂತರ ಹದಿನೆಂಟನೆಯದಾಗಿ ಭಗವಾನ್ ಬುದ್ಧನ ಅವತಾರವನ್ನ ಎತ್ತಿದನು. ಕೊನೆಯದಾಗಿ ಕಲಿಯುಗ ಕೊನೆಗೊಳ್ಳುವ ಸಂದರ್ಭದಲ್ಲಿ ಕಲ್ಕಿ ರೂಪ ತಾಳುತ್ತಾನೆಂದು ಹೇಳಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.